ಹಿರಿಯ ಅಧಿಕಾರಿಗಳನ್ನ ಬಿಡದೆ ಬೆನ್ನಟ್ಟುವ ಡಿ ರೂಪಾ ಯಾರು, ಇವರ ಹಿನ್ನೆಲೆ ಏನು? ಐಪಿಎಸ್ ಅಧಿಕಾರಿ ರೂಪಾ ಅವರು ಚಿಕ್ಕಂದಿನಿಂದಲೂ ತುಂಬಾ ಪ್ರತಿಭಾವಂತೆ. ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ವೃತ್ತಿ ಬದುಕಿನಲ್ಲೂ ಹಲವಾರು ಸಾಧನೆಗಳ ಮೂಲಕ ಛಾಪು ತೋರಿಸಿದವರು ಡಿ ರೂಪಾ. ಈಗ ಮುಜರಾಯಿ ಇಲಾಖೆಯ ಕಮಿಷನರ್ ಆಗಿರುವ ರೋಹಿಣಿ ಸಿಂಧೂರಿ ವಿರುದ್ಧ ರೂಪಾ ಸಾಕಷ್ಟು ಆರೋಪಗಳನ್ನು ಮಾಡಿ ಸುದ್ದಿಯಾಗಿದ್ದಾರೆ. ಮೈಸೂರಿನ ಕೆಆರ್ ನಗರದ ಶಾಸಕ ಸಾರಾ ಮಹೇಶ್ ಅವರ ಜೊತೆ ರೋಹಿಣಿ ಸಂಧಾನ ಮಾಡಿಕೊಂಡಿದ್ದಾರೆ ಎಂಬ ಅಂಶವನ್ನು ಇಟ್ಟುಕೊಂಡು ಆರೋಪ ಮಾಡಿದ್ದಲ್ಲದೆ ಅವರ ಹಲವಾರು ಖಾಸಗಿ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಸಭ್ಯವಲ್ಲದ ಫೋಟೋಗಳನ್ನು ರೋಹಿಣಿ ಅವರು ಐಎಎಸ್ ಅಧಿಕಾರಿಗಳಿಗೆ ಕಳಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಂದಹಾಗೆ ಡಿ ರೂಪಾ ಸುದ್ದಿಯಾಗ್ತಿರೋದು ಮೊದಲ ಬಾರಿಯಲ್ಲ. ಈ ಹಿಂದೆ ಕೂಡ ಹಲವಾರು ಬಾರಿ ಸರ್ಕಾರಕ್ಕೆ ಸವಾಲನ್ನು ಹಾಕಿ ಕೆಲವೊಂದು ಕಡೆ ಕಾಂಟ್ರವರ್ಸಿ ಮಾಡಿಕೊಂಡು ಹೆಡ್ಲೈನ್ ಆಗಿದ್ರು. ಐಪಿಎಸ್ ಅಧಿಕಾರಿ ರೂಪಾ ಅವರು ತನ್ನ 21 ವರ್ಷದ ಸರ್ವಿಸ್ನಲ್ಲಿ 42ಕ್ಕೂ ಹೆಚ್ಚು ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಅಂದರೆ ವರ್ಷಕ್ಕೆ 2 ಬಾರಿಯಂತೆ ಅವರು ಟ್ರಾನ್ಸ್ಫರ್ ಆಗ್ತಾನೆ ಇರೋದು. ಹಾಗಾದರೆ ಈ ರೆಬೆಲ್ ಅಧಿಕಾರಿಯ ಹಿನ್ನೆಲೆ ಏನು, ಇವರು ಸದಾ ಸುದ್ದಿಯಲ್ಲಿ ಯಾಕಿರ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಕೊನೆವರೆಗೂ ವಿಡಿಯೋನ ನೋಡಿ. ಸದ್ಯ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ MDಯಾಗಿ IGP ರ್ಯಾಂಕ್ನಲ್ಲಿ ಇರುವ ಡಿ ರೂಪಾ ಅವರು ಈ ಹಿಂದೆ ಬೆಂಗಳೂರಲ್ಲಿ ಗೃಹ ರಕ್ಷಕ ದಳದ ಹೆಚ್ಚುವರಿ ಕಮಾಂಡಿಂಗ್ ಜನರಲ್ ಮತ್ತು ನಾಗರಿಕ ರಕ್ಷಣಾ ವಿಭಾಗದಲ್ಲಿ ಎಕ್ಸ್ ಆಫಿಷಿಯೋ ಹೆಚ್ಚುವರಿ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು. ಇದಕ್ಕಿಂತಲೂ ಮೊದಲು ಅವರು ಕರ್ನಾಟಕ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ವಿಭಾಗಕ್ಕೆ ಕಮಿಷನರ್ ಆಗಿ ಕೂಡ ಮತ್ತು ಕಾರಾಗೃಹ ಇಲಾಖೆಯ ಮಹಾನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಡಿ ರೂಪಾ ಅವರು ಕನ್ನಡದ ಕೆಲವು ಸಿನಿಮಾಗಳಲ್ಲಿ ಹಾಡು ಕೂಡ ಹಾಡಿದ್ದಾರೆ. ನಟ ರವಿಚಂದ್ರನ್ ಅವರ ಬಯಲಾಟದ ಭೀಮಣ್ಣ ಸಿನಿಮಾದಲ್ಲಿ ಇವರು ಹಾಡು ಹಾಡಿದ್ದಾರೆ. ಡಿ ರೂಪಾ ಅವರು ಮೂಲತಃ ದಾವಣಗೆರೆಯವರು. ಇವರ ತಂದೆ JS ದಿವಾಕರ್, ನಿವೃತ್ತ ಇಂಜಿನಿಯರ್. ತಾಯಿ ಹೇಮಾವತಿ. ಇವರ ತಂಗಿ ರೋಹಿಣಿ ದಿವಾಕರ್. ಇವರು ಕಂದಾಯ ಅಧಿಕಾರಿ, ಆದಾಯ ತೆರಿಗೆ ಇಲಾಖೆಯಲ್ಲಿ ಜಾಯಿಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ರೂಪಾ ಅವರು ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯಲ್ಲಿ ಚಿನ್ನದ ಪದಕದೊಂದಿಗೆ ತನ್ನ BA ಪದವಿಯನ್ನು ಮುಗಿಸಿದ್ರು. ನಂತರ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮನಃಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ್ರು. ಇನ್ನು ಡಿ ರೂಪಾ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ನೃತ್ಯಗಾರ್ತಿಯಾಗಿಯೂ ಟ್ರೈನಿಂಗ್ ಪಡೆದಿದ್ದಾರೆ. ಇನ್ನು ಇವರು ದಾವಣಗೆರೆ AVK ಮಹಿಳಾ ಕಾಲೇಜ್ನಲ್ಲಿ PU ಪದವಿ ವ್ಯಾಸಂಗ ಮಾಡಿ ಅಲ್ಲಿಯೂ ರ್ಯಾಂಕ್ ಗಳಿಸಿದ ರೂಪಾ ಅಲ್ಲಿನ ಸ್ಥಳೀಯ ಸಂಸ್ಥೆಯೊಂದು ನಡೆಸಿದ್ದ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ದಾವಣಗೆರೆಯಾಗಿಯೂ ಹೊರಹೊಮ್ಮಿದ್ರು. ಇನ್ನು 2018ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಮಹಿಳೆಯರಲ್ಲಿ ಸ್ಫೂರ್ತಿ ತುಂಬುವ ಸ್ವಂತ ಮ್ಯೂಸಿಕ್ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದು. 2003ರಲ್ಲಿ ಮೌನಿಶ್ ಮೌದ್ಗಿಲ್ ಅನ್ನುವ IAS ಅಧಿಕಾರಿಯನ್ನ ಮದುವೆಯಾದ್ರು. IIT ಬಾಂಬೆಯಲ್ಲಿ ಓದಿದ್ದ ಮೌನಿಶ್ ಕೊರೋನಾ ಸಮಯದಲ್ಲಿ ಕೋವಿಡ್ ವಾರ್ ರೂಮ್ನ ಇನ್ಚಾರ್ಜ್ ಆಗಿದ್ರು. ಕ್ವಾರಂಟೈನ್ನಲ್ಲಿರುವವರು ಆಚೆ ಓಡಾಡುವುದನ್ನು ಪತ್ತೆ ಹಚ್ಚೋದಕ್ಕೆ ಕ್ವಾರಂಟೈನ್ ವಾಚ್ ಅನ್ನೋ ಮೊಬೈಲ್ ವ್ಯಾಪನ್ನು ಕೂಡ ಡೆವಲಪ್ ಮಾಡಿಸಿದ್ರು. ಸದ್ಯ ರೂಪಾ ಮತ್ತು ಮೌನಿಶ್ ದಂಪತಿಗೆ ಅನಘ ಮತ್ತು ರುಶಿಲ್ ಅನ್ನುವ ಇಬ್ಬರು ಮಕ್ಕಳಿದ್ದಾರೆ. ಇನ್ನು ರೂಪಾ ಅವರಿಗೆ IAS ಆಗುವ ಚಾನ್ಸ್ ಇದ್ರೂ IPS ಆಗಿದ್ದೇಕೆ ಅನ್ನೋ ಪ್ರಶ್ನೆ ನಿಮಗೂ ಬಂದಿರಬಹುದು. ಅಂದಹಾಗೆ ರೂಪಾ ಅವರು 2000ನೇ ಇಸವಿಯ UPSC ಎಕ್ಸಾಮ್ನಲ್ಲಿ ದೇಶದಲ್ಲಿ 43ನೇ ರ್ಯಾಂಕ್ ಪಡೆದಿದ್ರು. ಅಂದರೆ IAS ಆಯ್ಕೆಯಾಗುವ ಅರ್ಹತೆಯನ್ನು ಹೊಂದಿದ್ರು. ಆದರೆ ತಾನು IPS ಅಧಿಕಾರಿನೇ ಆಗಬೇಕು ಅಂತ IPS ಜಾಯಿನ್ ಆದರು. ಈ ಮೂಲಕ ಹೈದರಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೆದ್ರು. ತರಬೇತಿಯ ವೇಳೆ ರೂಪಾ ತನ್ನ ಬ್ಯಾಚ್ನಲ್ಲಿ 5ನೇ ರ್ಯಾಂಕ್ ಪಡೆದಿದ್ರು. ಇನ್ನು ರೂಪಾ ಅವರು ಟ್ರೈನಿಂಗ್ ಮುಗಿತಾ ಇದ್ದಂತೆ ರೂಪಾರನ್ನ ಧಾರವಾಡ ಜಿಲ್ಲೆಯ SP ಆಗಿ ನೇಮಕ ಮಾಡಲಾಯಿತು. ಧಾರವಾಡದ SP ಆಗಿದ್ದಾಗ 2004ರಲ್ಲಿ ಅಂದಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಉಮಾಭಾರತಿ ವಿರುದ್ಧ ಧಾರವಾಡದ ಕೋರ್ಟ್ನಲ್ಲಿ ನಾನ್ ಬೇಲೆಬಲ್ ವಾರಂಟ್ ಆಗಿತ್ತು. ಆಗ SP ರೂಪಾ ಭೋಪಾಲ್ಗೆ ಕುತ್ತು ಹೋಗಿ ಉಮಾಭಾರತಿ ಅವರನ್ನ ಬಂಧಿಸಿದ್ರು. ಆಗ ಉಮಾಭಾರತಿ ಅವರು ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು. ಇನ್ನು ಧಾರವಾಡದ ನಂತರ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಬೀದರ್, ಗದಗ, ಯಾದಗಿರಿಯಲ್ಲಿ SP ಆಗಿ ಕೆಲಸವನ್ನು ಮಾಡಿದ್ರು. ಕೊನೆಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದ್ರು. 2008ರಲ್ಲಿ ಮಾಜಿ ಮಂತ್ರಿ ಅಂದಿನ ನರಗೊಂದ ಶಾಸಕ BR ಯಾವಗಲ್ ಅವರನ್ನು ಅರೆಸ್ಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಅಧೀನ ಅಧಿಕಾರಿ DSP ಮಸೂತಿ ಅವರು ಯಾವಗಲ್ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ DSP ಅವರನ್ನ ರೂಪಾ ಸಸ್ಪೆಂಡ್ ಮಾಡಿದ್ರು. ಇನ್ನು 2013ರಲ್ಲಿ ನಗರ ಸಶಸ್ತ್ರ ಮೀಸಲು ಪಡೆಯ DSP ಆಗಿದ್ದಾಗ ಮಾಜಿ CM ಯಡಿಯೂರಪ್ಪ ಅವರು CM ಪಟ್ಟ ಬಿಟ್ಟು 17 ತಿಂಗಳಾಗಿದ್ರು ಕೂಡ 8 XUV ಬೆಂಗಾವಲು ವಾಹನಗಳನ್ನು ಬಳಸ್ತಾ ಇದ್ರು. ಆಗ ರೂಪಾ ಅವರು ಅಷ್ಟು ಬೆಂಗಾವಲು ವಾಹನಗಳನ್ನು ಹಿಂಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಇದೇ ವೇಳೆ 81 ರಾಜಕಾರಣಿಗಳಿಗೆ
ಹೆಚ್ಚುವರಿಯಾಗಿದ್ದ 216 ಗನ್ಮ್ಯಾನ್ಗಳನ್ನು ಹಿಂಪಡೆದು ಸುದ್ದಿಯಾದರು. 2013ರಲ್ಲಿ ರೂಪಾ ಅವರು ಸೈಬರ್ ಕ್ರೈಮ್ನ ಮುಖ್ಯಸ್ಥೆಯಾಗುವ ಮೂಲಕ ದೇಶದಲ್ಲೇ ಈ ಸ್ಥಾನಕ್ಕೇರಿದ ಮೊದಲ ಮಹಿಳಾ ಅಧಿಕಾರಿ ಅಂತ ಕರೆಸಿಕೊಂಡಿದ್ರು. ಇನ್ನು ಜಯಲಲಿತಾ ಆಪ್ತೆ ಶಶಿಕಲಾ ಜೈಲು ವೈಭೋಗ ಬಯಲು ಮಾಡಿದ್ದು ಇದೇ ರೂಪಾ. 2017ರಲ್ಲಿ ರೂಪಾ ಅವರನ್ನ ಕಾರಾಗೃಹ ಇಲಾಖೆಯ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು. ಆಗ ಅವರು ಪರಪ್ಪನ ಆಗ್ರಹದಲ್ಲಿ ನಡೆದಿದ್ದ ಅಕ್ರಮಗಳನ್ನ ಬಯಲಿಗೆಳೆದ್ರು. ಗೃಹ ಇಲಾಖೆ ಮತ್ತು ಕಾರಾಗೃಹ ಇಲಾಖೆಯ ಡಿಜಿಪಿ ಎಚ್ ಎಂ ಸತ್ಯನಾರಾಯಣ ರಾವ್ಗೆ ವರದಿಯನ್ನ ಕೊಟ್ಟರು. ಅದರಲ್ಲಿ ಎಐಡಿಎಂಕೆ ಜನರಲ್ ಸೆಕ್ರೆಟರಿ ಮತ್ತು ದಿವಂಗತ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಡಲಾಗ್ತಿದೆ. ಜೈಲಿನಲ್ಲಿ 5 ಸೆಲ್ ಇರುವ ಒಂದು ಕಂಪ್ಲೀಟ್ ಕಾರಿಡಾರ್ ಅನ್ನ ಅವರಿಗೆ ಬಿಟ್ಟುಕೊಡಲಾಗಿದೆ. ಜೈಲಿನಲ್ಲಿ ಅವರಿಗೆ ಬೇಕಾದ ಆಹಾರ ಮಾಡಿಕೊಡೋಕೆ ಸಪರೇಟ್ ಕಿಚನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಶಶಿಕಲಾ ಜೈಲು ಸಿಬ್ಬಂದಿಗೆ 2 ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅಂತ ರೂಪಾ ಸಂಚಲನುಂಟು ಮಾಡಿದ್ರು. ಈ ವರದಿ ಬರೀ ಲೋಕಲ್ ಲೆವೆಲ್ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು. ಕಾರಾಗೃಹ ಡಿಐಜಿ ಆಗಿ ಒಂದೇ ತಿಂಗಳಿಗೆ ರೂಪಾ ಈ ವರದಿಯನ್ನ ಕೊಟ್ರು. ಆದ್ರೆ ಒಂದೇ ತಿಂಗಳಲ್ಲಿ ಅವರನ್ನ ಟ್ರಾಫಿಕ್ ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಎತ್ತಂಗಡಿ ಮಾಡಿ ಕಳಿಸಿದ್ರು. ಆದ್ರೆ 2019ರಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ವಿನಯ್ ಕುಮಾರ್ ನೇತೃತ್ವದಲ್ಲಿ ಈ ಬಗ್ಗೆ ಇಂಡಿಪೆಂಡೆಂಟ್ ಸಮಿತಿ ರಚಿಸಿ ತನಿಖೆ ಮಾಡಲಾಯಿತು. ಅದರಲ್ಲಿ ರೂಪ ಮಾಡಿದ ಬಹುತೇಕ ಆರೋಪಗಳು ಲೋಪದೋಷಗಳು ನಿಜ ಅಂತ ಸಾಬೀತಾಯಿತು. ರೂಪ ವರದಿ ಆಧಾರದ ಮೇಲೆ ಕೇಸ್ ಕೂಡ ರಿಜಿಸ್ಟರ್ ಮಾಡಲಾಯಿತು. ಇನ್ನು ಹೇಮಂತ್ ನಿಂಬಾಳ್ಕರ್ ವಿರುದ್ಧ ಆರೋಪ ಮಾಡಿದ್ದ ರೂಪ. ಹೌದು, 2020ರಲ್ಲಿ 612 ಕೋಟಿ ರೂಪಾಯಿ ವೆಚ್ಚದ ಸುರಕ್ಷನಗರ ಯೋಜನೆ ಟೆಂಡರ್ ವಿಚಾರದಲ್ಲಿ ಆಗಿನ ಬೆಂಗಳೂರು ನಗರದ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಆಗಿದ್ದ ಹೇಮಂತ್ ನಿಂಬಾಳ್ಕರ್ ವಿರುದ್ಧ ರೂಪ ಅವರು ಅಕ್ರಮದ ಆರೋಪ ಮಾಡಿದ್ದು ಬಹಳ ಚರ್ಚೆಗೆ ಒಳಪಟ್ಟಿತ್ತು. ನಂತರ ಇಬ್ಬರನ್ನ ಸರ್ಕಾರ ಟ್ರಾನ್ಸ್ಫರ್ ಮಾಡಿತ್ತು. ರೂಪ ಅವರು ಪ್ರಸ್ತುತ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದಾರೆ. ಆದ್ರೆ ಇಲ್ಲೂ ಕೂಡ ರೂಪ ಅವರು ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ರು. ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಅವರು ಆ ಹುದ್ದೆಗೆ ಬಂದಿರುವುದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ 2022 ಅಕ್ಟೋಬರ್ನಲ್ಲಿ ಸುದ್ದಿಯಾಗಿದ್ರು. ರೂಪ ರಾಘವೇಂದ್ರ ಶೆಟ್ಟಿ ವಿರುದ್ಧ 31 ಕ್ರಿಮಿನಲ್ ಕೇಸ್ ಹಾಗೂ 15 ವಾರೆಂಟ್ ಇದೆ. ಅಂತವರಿಗೆ ಯಾಕೆ ಆ ಹುದ್ದೆ ಕೊಟ್ಟಿದ್ದೀರಿ ಗೊತ್ತಿಲ್ಲ ಅಂತ ರೂಪ ಕೇಳಿದ್ರು. ರಾಘವೇಂದ್ರ ಶೆಟ್ಟಿ ಭ್ರಷ್ಟಾಚಾರ ಮಾಡಿರೋ ಬಗ್ಗೆ ಚೀಫ್ ಸೆಕ್ರೆಟರಿ ಅವರಿಗೆ ವರದಿಯನ್ನು ಕೂಡ ಕೊಟ್ಟಿದ್ರು. ಇನ್ನು ಇಸ್ರೇಲ್ ಸರ್ಕಾರದಿಂದ ಆಹ್ವಾನ. ಹೌದು, 2016 ಮತ್ತು 2017ರಲ್ಲಿ ಡಿ ರೂಪ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪೊಲೀಸ್ ಪದಕ ಕೂಡ ಸಿಕ್ತು. 2018ರಲ್ಲಿ ಇಸ್ರೇಲ್ನ ವಿದೇಶಾಂಗ ಇಲಾಖೆ ಭಾರತ ಮತ್ತು ಇಸ್ರೇಲ್ನ ಸಂಬಂಧವನ್ನು ಗಟ್ಟಿಗೊಳಿಸೋಕೆ ಡಿಸ್ಕವರ್ ಇಸ್ರೇಲ್ ಅನ್ನೋ ಪ್ರೋಗ್ರಾಂ ಮಾಡಿತ್ತು. ಆ ಪ್ರಾಜೆಕ್ಟ್ ಅಡಿಯಲ್ಲಿ ಇಸ್ರೇಲ್ಗೆ ಭೇಟಿ ಕೊಡುವ ನಿಯೋಗದಲ್ಲಿ ಇಸ್ರೇಲ್ ವಿದೇಶಾಂಗ ಇಲಾಖೆ ಡಿ ರೂಪ ಅವರನ್ನ ಸೆಲೆಕ್ಟ್ ಮಾಡಿತ್ತು. ಇನ್ನು ರೂಪ 41 ಬಾರಿ ಟ್ರಾನ್ಸ್ಫರ್ ವಿಚಾರಕ್ಕೆ ಬರುವುದಾದ್ರೆ ಡಿ ರೂಪ ಅವರು ಪ್ರಾಮಾಣಿಕತೆ ಮತ್ತು ರೆಬೆಲ್ ವರ್ತನೆಯಿಂದ ಅವರಿಗೆ ಹಲವಾರು ಬಾರಿ ಟ್ರಾನ್ಸ್ಫರ್ ಭಾಗ್ಯ ಸಿಕ್ಕಿದೆ. 20-21 ವರ್ಷದ ಅವಧಿಯಲ್ಲಿ 41 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಎಫ್ಐಆರ್ ನಲ್ಲಿ ರಾಜಕಾರಣಿಗಳ ಹೆಸರನ್ನ ಸೇರಿಸಿದ್ದಕ್ಕಾಗಿ ಹಲವಾರು ಬಾರಿ ರೂಪ ವಿರುದ್ಧ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಕೂಡ ಮಂಡನೆಯಾಗಿದೆ. ಇನ್ನು ಡಿಜಿಪಿ ಸತ್ಯನಾರಾಯಣ ಅವರು ರೂಪ ಅವರ ಮೇಲೆ 20 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಕೂಡ ಹೂಡಿದ್ರು. ಆದ್ರೆ ಕಳೆದ ಜೂನ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಆ ಕೇಸನ್ನ ವಜಾ ಮಾಡ್ತು. ಇದು ಡಿ ರೂಪ ಅವರ ಬಗೆಗಿನ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.